ಹೋಗ್ಬಿಡ್ಬೇಕು. ಜೊತೆಗೆ ಫ್ರೆಂಡ್ಸ್, ಇವತ್ತು ಸಂಡೆ, ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಶಾಪಿಂಗ್, ನಮ್ಮ ಚರಿ ಬರ್ಡೇಗೆ ಶಾಪಿಂಗ್ ಮಾಡಬೇಕು. ಸೊ ಈ ಸಲ ಸ್ವಲ್ಪ ನಾನು ಚರಿ ಒಂದೇ ಥರ ಡ್ರೆಸ್ ಹಾಕೊಳ್ಳೋಣ, ಟ್ವಿನ್ನಿಂಗ್ ಮಾಡೋಣ ಅಂತ. ಅದಕ್ಕೆ ಸ್ವಲ್ಪ ನಾನು ಪೀಸ್ ತೊಗೊಂಡು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ನೋಡಬೇಕು ಅಲ್ಲಿಗೆ ಹೋಗಿ ಯಾವ ಥರ ಸಿಗುತ್ತೆ ಅಂತ. ಆದರೆ ಚರಿ ಬರ್ಡೇನ ನಾನು ಊರಲ್ಲಿ ಒಂದು ಅರ್ಕೆ ಇತ್ತು, ಅದನ್ನು ಮಾಡೋಣ, ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾವು ಎಲ್ಲ ಅಂದ್ಕೊಂಡಿದ್ವಿ. ಆದರೆ ಏನಂದರೆ, ಈ ಸಲ ಹಬ್ಬದ ದಿನವೇ ನಮ್ಮ ಚರಿ ಬರ್ಡೇ ಸಿಕ್ಕಿದೆ, ಅಂದರೆ ಶಿವರಾತ್ರಿ ಹಬ್ಬದ ದಿನವೇ ಚರಿ ಬರ್ಡೇ ಇದೆ. ಸೊ ಹಂಗಾಗಿ ಮಾಡ್ತಿಲ್ಲ, ನೆಕ್ಸ್ಟ್ ಇಯರ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ಇವಾಗ ಇಲ್ಲೇ ದಾವಣಗೆರೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊತೀವಿ. ಅದಕ್ಕೆ ಇವತ್ತು ಬರ್ಡೇ ಶಾಪಿಂಗ್ಗೆ ಅಂದರೆ ಬಟ್ಟೆ ಎಲ್ಲ ಸ್ಟಿಚಿಂಗ್ ಕೊಡಬೇಕಲ್ಲ, ಸೊ ಹಂಗಾಗಿ ಇವಾಗ ಪೀಸ್ ತೊಗೊಂಬಿಟ್ರೆ ಸೊ ಸ್ಟಿಚಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅವರು ಕರೆಕ್ಟಾಗಿ. ಸೊ ಹಂಗಾಗಿ ಈಗ ತೊಗೊಂಬರ್ತೀವಿ, ಸ್ಟಿಚಿಂಗು ನೋಡ್ತೀನಿ, ಇದ್ರೆ ಕೊಟ್ಬರ್ತೀನಿ, ಇಲ್ಲ ಅಂದರೆ ಇನ್ನೊಂದು ದಿನ ಹೋಗಿ ಕೊಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಬಟ್ಟೆ ತೊಗೊಳೋದು ಅಂತ. ಆಗಲೇ ನಂದು ಥಾಟ್ ಮೈಂಡಲ್ಲಿ ಆಗಲೇ ನಾನು ಅಂದ್ಕೊಂಡಿದ್ದೀನಿ ಇದೇ ಥರ ತೊಗೊಬೇಕು ಅಂತ. ಸೊ ನೋಡೋಣ ಅಲ್ಲಿ ಯಾವ ಥರ ಸಿಗುತ್ತೆ ಅಂತ, ಬನ್ನಿ ಕರ್ಕೊಂಡೋಗ್ತೀನಿ. ಸೊ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಸೊ ಚರಿನೂ ರೆಡಿ ಆಗಿದ್ದಾರೆ, ಪ್ರತನೂ ರೆಡಿ ಆಗಿದ್ದಾರೆ. ಸೊ ಅವ್ರ ಬೆಳಿಗ್ಗೆ ಕೆಲಸ ಇತ್ತು ಅಂತ ಎಲ್ಲೂ ಹೊರಗಡೆ ಹೋಗಿದ್ರು. ಅಪ್ಪ ಮಗಳು ನೋಡಿ, ಹಾಯ್ ಚರು, ಸ್ವೆಟರ್ ಹಾಕ್ಲಾ? ಸರಿ, ಸ್ವೆಟರ್ ಬೇಕೇನಮ್ಮ? ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ ಬಿಡು. ಅಟ ಹೋಗ್ಬೇಕು ಅಂದ್ರೆ ಹೋಗ್ಬಿಡ್ಬೇಕು, ಜೊತೆಗೆ ಮಿಸ್ ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸಲಿಗೆ ಒಳ್ಳೇಬೇಕು. ಚಲ ಚಲ ಬರ್ತೀರಾ? ಓಕೆ ಬಾಯ್ ಚರಿ, ಕಮ್. ನೀನು ಎಲ್ಲ ಇಲ್ಲೇ ತಿನ್ಕೊಂಡು ಹೋಗು. ನಮ್ಮ ಮನೆಯಿಂದ ಈಚೆಗೆ ಬರೋಕ್ಕೆ ನಮಗೆ ಭಯ ಆಗ್ಬಿಟ್ಟೈತೆ. ಇಷ್ಟು ದಿನ ನಾವು ಎದ್ರುಕೊಂಡಾರೆ ಅಲ್ಲ, ಇವಾಗ ಪ್ರತಿ ಒಂದು ಎಲೆ ಬಿದ್ದಿದ್ರು ನೋಡೋ, ಅದನ್ನ ನೋಡ್ಕೊಂಡೆ ಹೋಗ್ಬೇಕು. ಇದು ಬಂದು ದಾವಣಗೆರೆ ಬಿ ಎಸ್ ಚನ್ನಬಸಪ್ಪ ಅಂಗಡಿ ಅಪೋಸಿಟ್ ಇದೆ. ಸೊ ಅಂಬಿಕಾ ಟೆಕ್ಸ್ಟೈಲ್ ಇಲ್ಲ ಕಲೆಕ್ಷನ್ ಅಂತಲೇ ಇದೆ, ನಾನು ಚೆನ್ನಾಗಿ ಅಂಗಡಿ ಹೆಸರು ನೋಡಲಿಲ್ಲ. ಸೊ ನಾವು ಯಾವಾಗ ಬರೋದು ಇಲ್ಲಿಗೇನು, ಯಾವಾಗಲೂ ಬಂದರೆ ಪೀಸಸ್ ತೊಗೋಬೇಕು ಅಂದರೆ ನಾನು ಇಲ್ಲಿಗೆ ಬರ್ತೀನಿ. ತುಂಬ ಚೆನ್ನಾಗಿ ಕಲೆಕ್ಷನ್ಗಳಿದ್ದಾವೆ ಇಲ್ಲೆಲ್ಲ. ನಾನು ನಮ್ಮ ಸಂಜು ರಜ್ಜು ಚರಿಗೆ ಒಂದೇ ಒಂದು ಸಲ ತೊಗೊಂಡು ಮುಗಿಸಿದ್ದೆ. ಈ ಲೈನಲ್ಲಿ ಇದೆಯಲ್ಲ, ಈ ಪ್ಯಾಟ್ರನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ಡಿಸೈನಲ್ಲಿ ಬೇರೆ ಈ ಥರದ್ರಲ್ಲೇ ಕಲರ್ ಚೇಂಜ್ ತೊಗೊಂಡಿದ್ದೀನಿ. ತುಂಬ ಕಲೆಕ್ಷನ್ ಎಲ್ಲ ಚೆನ್ನಾಗಿದ್ದಾವೆ. ನಿಮ್ಮ ಯಾವ್ಯಾವ ರೇಂಜಿಗೆ ಬೇಕು, 180 ಸಿಗುತ್ತೆ ನಿಮಗೆ, ಯಾವ್ದು ಬೇಕಾದರೂ ತೊಗೋಬೋದು. ಇದು ಬಂದು ನಾನು ತೊಗೊಂಡಿರೋ ಡ್ರೆಸ್ಸಿಗೆ ಲೈನಿಂಗು. ಸೊ ಅಲ್ಲೇ ಎಲ್ಲ ಮ್ಯಾಚಿಂಗ್ ಮಾಡಿ ಅಲ್ಲೇ ತೊಗೊಂಡ್ಬಿಟ್ಟೆ. ಸೊ ಚರಿಗೆ ನನಗೆ ಎಲ್ಲ ಒಂದೇ ಥರ ಆಗಿರೋದ್ರಿಂದ, ಸೊ ಅಲ್ಲೇ ಟೈಲರು ಅಲ್ಲೇ ಇರ್ತಾರೆ. ಸೊ ನನಗೆ ಹೆಂಗೆ ಬೇಕು ಆ ಥರ ಸ್ಟಿಚ್ ಮಾಡಿಕೊಡ್ತಾರೆ. ನಾನು ಸ್ವಲ್ಪ ಫ್ರಾಕ್ ಬೇಡ, ಅವಳ ಹತ್ರ ತುಂಬ ಫ್ರಾಕ್ ಇದೆ ಅಂತೇಳಿ, ಅವಳಿಗೊಂದು ಸ್ವಲ್ಪ ಸ್ಕರ್ಟು ಮತ್ತು ಟಾಪ್ ಥರ ಹೊಲಿಯೋದ್ರಿಂದ ನಾನು ಗೌನ್ ಹೊಲಿಸ್ಕೊಳ್ಳೋಣ ಅಂತಿದ್ದೆ. ಅಷ್ಟೊತ್ತಿಗೆ ಬೇಡ, ನೀವು ಅದೇ ಥರ ಹೊಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಇಬ್ರಿಗೂ ಕಾಂಬಿನೇಷನ್ ಅಂತ ಅಂದರು. ಸೊ ನಾನು ಅದೇ ಥರ ಲೆಹಂಗಾ ಥರನೇ ಹೊಲಿಸ್ಕೊಳ್ಳೋಣ ಅಂತ ಸ್ಟಿಚಿಂಗ್ ಕೊಟ್ಟು ಬಂದಿದ್ದೀನಿ ಆಲ್ರೆಡಿ. ಸೊ ಫ್ರೆಂಡ್ಸ್, ಎಲ್ಲ ಮುಗೀತು. ಇವಾಗ ಸ್ವಲ್ಪ ಇಲ್ಲೇ ಮಸಾಲ ಮಂಡಕ್ಕಿ ಇಲ್ಲಿ
ಚೆನ್ನಾಗಿರುತ್ತೆ, ತುಂಬ ಫೇಮಸ್ ಇದು. ಸೊ ಹಂಗಾಗಿ ಇಲ್ಲೊಂದು ಸ್ವಲ್ಪ ತಿಂದೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಫ್ರೆಂಡ್ಸ್, ಎಲ್ಲ ಆಯಿತು. ಜಾಸ್ತಿ ಟೈಮ್ ಏನು ಹಿಡಿಲಿಲ್ಲ, ಯಾಕಂದರೆ ನಾವು ಗೊತ್ತಿದ್ದ ಅಂಗಡಿಗೆ ಹೋಗಿದ್ವಿ. ಸೊ ನಾನು ಮಾಮೂಲಿ ಏನಾದರೂ ಈ ಥರ ಪೀಸಸ್ ಕಟ್ ಪೀಸ್ ತೊಗೋಬೇಕು ಅಂತ ಅಂದರೆ ನಾನು ಒಂದು ಅಂಗಡಿಗೆ ಹೋಗ್ತೀನಿ, ಅಲ್ಲಿ ಪರಿಚಯ ಇದ್ದಾರೆ. ಸೊ ನನಗೆ ಒಂದು ತುಂಬ ಇಷ್ಟ ಆಯಿತು, ಸ್ವಲ್ಪ ಲೈಟ್ ಪಿಂಕು ಇದೆ, ಫುಲ್ ಪಿಂಕ್ ಅಲ್ಲ ಒಂಥರ, ಅದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ನೋಡೋಣ. ಅದು ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟ ಆಗಲಿಲ್ಲ, ಯಾಕಂದರೆ ಸ್ಟಿಚ್ಚಿಂಗು ಅಲ್ಲೇ ಮಾಡೋದ್ರಿಂದ. ಸೊ ಎಲ್ಲ ಅಲ್ಲೇ ಕೊಟ್ಟು ಬಂದೆ. ನಿಮಗೆ ಎಲ್ಲ ಸೇರಿ ಒಂದು ಅದು ನಾವು ತೊಗೊಂಡಿದ್ದ ಪೀಸ್ ಬಂದು ಒಂದು ಮೀಟ್ರಿಗೆ 450 ಹೇಳಿದರು. ಸೊ ಸ್ವಲ್ಪ ಕಡಿಮೆ ಮಾಡಿಸಿ ಒಂದು 390-380 ಏನೋ ಮಾಡಿಸಿದ್ರು. ಸೊ ಎಲ್ಲ ಸೇರಿ ಒಂದು ಚರಿಗೆ ನನಗೆ ಎಲ್ಲ ಸೇರಿ ಸ್ಟಿಚಿಂಗ್ ಚಾರ್ಜಸ್ ಎಲ್ಲ ಸೇರಿ ಒಂದು 6000 ಆಯಿತು. ನೋಡೋಣ ಯಾವ ಥರ ಅಂತ. ನಾನು ಒಂದು ಸ್ವಲ್ಪ ಲೆಹೆಂಗ ಟೈಪು ಕೊಟ್ಟಿದ್ದೀನಿ ಹೊಲಿಯೋಕ್ಕೆ, ಚರಿಗೂ ಸ್ವಲ್ಪ ಫ್ರಾಕ್ ಥರ ಬೇಡ, ಒಂದು ಸ್ವಲ್ಪ ಸ್ಕರ್ಟ್ ಮಿಡಿ ಥರ ಹೊಲ್ಸೋಣ ಅಂತ. ಅವಳಿಗೂ ಸೇಮೇ, ಅವಳಿಗೂ ನನಗೂ ಒಂದೇ ಥರ ಹೊಲಿಯೋಕ್ಕೆ ಹಾಕಿ ಬಂದಿದ್ದೀನಿ. ನೋಡಬೇಕು ಯಾವ ಥರ ಹೊಲಿತಾರೆ ಅಂತ. ಸೊ ನೋಡೋಣ. ಇವಾಗ ಊಟಕ್ಕೆ ರೆಡಿ ಮಾಡಬೇಕು. ಸೊ ಮಧ್ಯಾಹ್ನ ಸ್ವಲ್ಪ ಚಿಕನ್ ತಂದಿದ್ರು, ಅದ್ರದ್ದು ಸ್ವಲ್ಪ ಚಾಪ್ಸ್ ಮಾಡಿದ್ದೆ, ಚಿಕನ್ ಚಾಪ್ಸು. ಸೊ ಇವಾಗ ಅದಕ್ಕೆ ಅನ್ನ ಮಾಡಬೇಕು, ಒಂದು ಸ್ವಲ್ಪ ಚಿಕನ್. ಅವರು ಸಂಜೆಗೆ ನೈಟು ಕಬಾಬ್ ಮಾಡಿಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಕಬಾಬಿಗೆ ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ. ಇವಾಗ ರೈಸಿಗಿಟ್ಟು ಕಬಾಬ್ ಮಾಡಬೇಕು. ಸೊ ಅವರು ಎಲ್ಲೋ ಲ್ಯಾಪ್ಟಾಪ್ ಕೊಡೋಕ್ಕೆ ಹೊರಗಡೆ ಹೋಗಿದ್ದಾರೆ, ಅವ್ರು ಬರೋಷ್ಟೊತ್ತಿಗೆ ಮಾಡಬೇಕು. ಸೊ ಇದು ನಮ್ಮ ಕಂಪ್ಲೀಟ್ ಆಗಿಬಿಡುತ್ತೆ ಇವತ್ತು ಭಾನುವಾರ. ಸೊ ಇವಾಗ ಚಿಕನ್ಗೆಲ್ಲ ರೆಡಿ ಮಾಡ್ಕೋಬೇಕು ಕಬಾಬ್ ಮಾಡೋಕ್ಕೆ. ಸೊ ಏನಿಲ್ಲ, ಜಾಸ್ತಿ ಏನಿಲ್ಲ, ನೋಡಿದ್ದೀರಾ ಅನಿಸುತ್ತೆ ನಾನು ಯಾವ ಥರ ಕಬಾಬ್ ಮಾಡ್ತೀನಿ ಅಂತ. ಸೊ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸರಿ, ಇವತ್ತು ಬಾಲ್ ಗಣೇಶ್ ನೋಡ್ತಾ ಇದ್ದಾನೆ, ಬಾಲ್ ಗಣೇಶ್ ನೋಡಿಕೊಂಡು ಕೂತಿದ್ದಾರೆ. ಸೊ ಪಟಪಟ ಅಂತ ಹಿಂಗೆ ಮಾಡಿಬಿಟ್ಟು ಇವತ್ತು ಒಂದು ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಟೈಮ್ ಬಂದು ಇವಾಗ 8:30. ಸೊ ಇವಾಗ ಬಂದ್ಬಿಟ್ಟು ಒಂದು 9:30 ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಬೆಳಗ್ಗೆ ಬೇಗ ಆಯಿತು. ಕೆಲಸ ಇದ್ದಾರೆ ಮಾಡೋಕ್ಕೆ ತುಂಬ. Oh,
ಚರಿ ನೋಡೋ ಅಂತವೆಲ್ಲ ಇವೆ, ಬಗ್ಗ ಹೆದ್ರಿಕೆ ಹೆದ್ರಿಕೊಳ್ಳೋ ಅಂತವು ಇವನೇ ನೋಡೋದು. ನೂ ನಾನು ಚಂಪಲೇವು ಕನ್ನಡದಾಗೆ ಇತ್ತಲ್ಲ, ಇದು ಕನ್ನಡದಾಗೆ ಫ್ರೆಂಡ್ಸ್. ಇವಾಗ ನಮ್ದು ಊಟಕ್ಕೆ ಅಂತ, ಊಟ ಮಾಡೋಕ್ಕೆ ಅಂತ ಹಾಕೋತಿದ್ದೀನಿ. ಮಧ್ಯಾಹ್ನ ಚಿಕನ್ ಫ್ರೈ ಮಾಡಿದ್ಮೇಲೆ ಸೊ ಅದಕ್ಕೆ ಅನ್ನ ಮಾಡಿದ್ದೀನಿ. ಅವರು ಮುದ್ದೆ ಮಾಡ್ತೀನಿ ಅಂತ ಅಂದೆ, ಸೊ ಅವರು ಮುದ್ದೆ ಬೇಡ ಅಂತ ಅಂದರು. ಸೊ ಹಂಗಾಗಿ ಬರೀ ಅನ್ನ ಮಾಡಿದ್ದೀನಿ, ಸ್ವಲ್ಪ ಚಿಕನ್ ಕಬಾಬ್ ಮಾಡಿದ್ರಲ್ಲ, ಸೊ ಊಟಕ್ಕೆ ಅದಾಯಿತು. ಇವಾಗ ಊಟ ಮಾಡಿ ಮಲ್ಕೊತೀವಿ. ಸೊ ಚರಿನೂ ಸ್ವಲ್ಪ ಆಗಲೇ ಕಣ್ಣು ಮುಚ್ಚುತ್ತಿದ್ದಾಳೆ, ತೂಕುಡಿಸ್ತಾ ಇದ್ದಾಳೆ. ಸೊ ಅವಳಿಗೂ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಅವಳನ್ನು ಮಲಗಿಸ್ಬಿಟ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.